my channel. The good news is namma channel 100 subscribers na hit madide nenne. I'm so happy. 100k subscriber aadashte khushi aagtide. Thank you so much. ಇವಾಗ 100 ಮೆಂಬರ್ಸ್ ಫ್ಯಾಮಿಲಿ ಆಗಿದ್ದೀವಿ ನಾವು ಯೂಟ್ಯೂಬ್ ಅಲ್ಲಿ. ಹೀಗೆ ಸಪೋರ್ಟ್ ಮಾಡಿ, ಇನ್ನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ಲಾಸೆಟ್ ಟೂರ್ ಜೊತೆ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ವಿತ್ ಮೈ ಕ್ಲಾಸೆಟ್ ಟೂರ್. ಸೊ ಬನ್ನಿ. ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ದಿಸ್ ಹ್ಯಾಸ್ ಬೀನ್ ಮೈ ಡ್ರೀಮ್ ಕ್ಲಾಸೆಟ್ ಅಂಡ್ ಐ ಹ್ಯಾವ್ ಟು ಬ್ಯೂಟಿಫುಲ್ ಲೈಟ್ ಕಲರ್ಡ್ ಕರ್ಟನ್ಸ್ ಹಿಯರ್. ಈ ಕರ್ಟನ್ಸ್ ನ ಪಕ್ಕ ಅಂದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಲಾಂಗ್ ಮಿರರ್ ಇದೆ. ಲಾಂಗ್ ಮಿರರ್ ಏನಿದೆ ಅದು ಅಪೋಸಿಟ್ ಎಂಟ್ರಿ ಕ್ಲಾಸೆಟ್ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಫಸ್ಟ್ ಕಾಣಿಸೋದೆ ಈ ಮಿರರ್. ಆಲ್ ಮೈ ಪಾರ್ಟಿ ವೇರ್ಸ್ ಅಂಡ್ ಲಾಂಗ್ ಡ್ರೆಸ್ಸಸ್ ಅದರಲ್ಲಿ ಮುಂದೆ ಅದರಲ್ಲಿ ನನ್ನ ಫೇವ್ರೇಟ್ ಅಂದ್ರೆ ದಿಸ್ ಪ್ರಿನ್ಸೆಸ್ ಫ್ರಾಕ್. ದಿಸ್ ಒನ್ ಈಸ್ ಆಕ್ಚುಲಿ ಮೈ ಪ್ರೀ ವೆಡ್ಡಿಂಗ್ ಡ್ರೆಸ್. ಇಲ್ಲಿರೋ ಅಷ್ಟು ಡ್ರೆಸ್ಸಸ್ ಅಲ್ಲಿ ಮೈ ಫೇವ್ರೇಟ್ ಡ್ರೆಸ್ ಇಸ್ ದಿಸ್ ಒನ್ ಅಂಡ್ ದಿಸ್ ಒನ್. ಆಲ್ಸೋ ವೆರಿ ಎಕ್ಸ್ಪೆನ್ಸಿವ್ ಇನ್ ಮೈ ಕ್ಲಾಸೆಟ್ ಅಂದ್ರೆ ಇದೆರಡು. ಸೊ ದಿಸ್ ಇಸ್ ಪ್ರಿನ್ಸೆಸ್ ಫ್ರಾಕ್. ಇದ್ರದ್ದು ನೆಕ್ ಡಿಸೈನ್, ದ ಸ್ಟ್ರಕ್ಚರ್ ಆಫ್ ಇಟ್ ಇಸ್ ವೆರಿ ಗುಡ್. ದಟ್ಸ್ ಇಟ್. ದಿಸ್ ಇಸ್ ಮೈ ಫೇವ್ರೇಟ್. And this is too heavy. The next one is this red frock. ಇದು ಬಾಲ್ ಗೌನ್. ದಿಸ್ ಇಸ್ ನಾಟ್ ಅ ಪ್ರಿನ್ಸೆಸ್ ಫ್ರಾಕ್, ದಿಸ್ ಒನ್ ಇಸ್ ಅ ಬಾಲ್ ಗೌನ್. ತುಂಬಾ ದೊಡ್ಡದಾಗಿದೆ, ತುಂಬಾ ವೇಟ್ ಕೂಡ ಇದೆ. ಅಂಡ್ ಇದ್ರದ್ದು ಬೊಕ್ಕೆ ಇಲ್ಲಿದೆ. ಅದನ್ನ ಇಡೋಷ್ಟು ಸ್ಪೇಸ್ ಕ್ಲಾಸೆಟ್ ಅಲ್ಲಿ ಇಲ್ಲ ಕೆಳಗಡೆ. ಸೊ ಅದನ್ನ ಮೇಲೆ ಇಟ್ಟಿದ್ದೀನಿ. ಆಲ್ಸೋ ಅದು ಡಿಸ್ಟರ್ಬ್ ಮಾಡಲ್ಲ. ಇದನ್ನ ನೀವು ತುಂಬಾ ಕಡೆ ನೋಡಿರ್ತೀರಿ. ದಿಸ್ ಒನ್ ಇಸ್ ವೆರಿ ಸಿಂಪಲ್ ಗೌನ್ ಅಂಡ್ ದಿಸ್ ಇಸ್ ವೆರಿ ವೆರಿ ಲೈಟ್ ವೈಟ್. ಇದ ಹಾಕೊಂಡಾಗ ಆಕ್ಚುಲಿ ನಾನು ತುಂಬಾ ಸ್ಲಿಮ್ ಕಾಣಿಸ್ತೀನಿ, ಅದಕ್ಕೆ ಈ ಗೌನ್ ನನ್ನ ಫೇವ್ರೇಟ್ ಗೌನ್. ಅಂಡ್ ಹಿಯರ್ ಅದನ್ನೇ ಓಪನ್ ಮಾಡೋದಿಲ್ಲ ಅನ್ಸುತ್ತೆ. ಅಂಡ್ ದಿಸ್ ಒನ್ ಈಸ್ ಅನಾರ್ಕಲಿ ಚೂಡಿದಾರ್ ಫ್ರಮ್ ಫ್ಲಿಪ್ಕಾರ್ಟ್. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ನಾನು ಒಂದು ಫೆಸ್ಟಿವ್ ಮೇಕಪ್ ಲುಕ್ ಮಾಡಿದ್ದೆ, ಅದರಲ್ಲಿ ನಾನು ಈ ಚೂಡಿದಾರ್ನ ರಿವ್ಯೂ ಮಾಡಿದ್ದೀನಿ. And this is also my favorite ever navy blue dress, navy blue gown. This is pure silk. ಇದು ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ, ಬಟ್ ಹಾಕೊಂಡಾಗ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅಂಡ್ ದಿಸ್ ಚುಡಿದಾರ್ ಅನಾರ್ಕಲಿ ಚುಡಿ ಬೇಬಿ ಪಿಂಕ್. ಇದ್ರ ಬಾರ್ಡರ್ ಕೂಡ ತುಂಬಾ ಹೆವಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ದಿಸ್ ಡ್ರೆಸ್ ಇದನ್ನ ಯಾವುದೋ ವಿಡಿಯೋದಲ್ಲ, ಹಾ ನ್ಯೂ ಇಯರ್, ಇದನ್ನ ಇದೇ ಡ್ರೆಸ್ನ ನಾನು ನ್ಯೂ ಇಯರ್ ವಿಡಿಯೋಗೆ ಹಾಕೊಂಡಿದ್ದೆ. ಇದು ತುಂಬಾನೇ ಚೆನ್ನಾಗಿದೆ. ಇದ್ರ ಫ್ರಿಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಇದನ್ನ ನಾವು ತಗೊಂಡಿದ್ದೆ ಇಲ್ಲಿ ಜಯನಗರ್ ಸೆಂಟ್ರಲ್ ಮಾಲ್ ಅಲ್ಲಿ. ಇದು ಮಾಲ್ ಅಲ್ಲಿ ಕೂಡ ಸಿಗುತ್ತೆ ಅಂಡ್ ಅಜಿಯೋದಲ್ಲಿ ಕೂಡ ಸಿಗುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಈ ಡ್ರೆಸ್ಗೆ ದುಪ್ಪಟ್ಟ ಅಟ್ಯಾಚ್ಡ್ ಆಗಿದೆ, ಅದು ಅವರೇ ಡಿಸೈನ್ ಮಾಡಿ ಅಟ್ಯಾಚ್ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ. ಈಗ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡ್ರೆಸ್ ಇಸ್ ದಿಸ್, ಮೈ ಫೇವ್ರೇಟ್ ಎವರ್ ಡ್ರೆಸ್. ಓ ಮೈ ಗಾಡ್, ಐ ಜಸ್ಟ್ ಲವ್ ದಿಸ್. ಇದನ್ನ ಒಂದ್ಸಲ ಕೂಡ ನಾನು ಟ್ರೈ ಮಾಡಿಲ್ಲ. ದಿಸ್ ಇಸ್ ಸಚ್ ಅ ಬ್ರ್ಯಾಂಡ್ ನ್ಯೂ ಡ್ರೆಸ್. ಈ ಡ್ರೆಸ್ ತುಂಬಾ ಹೆವಿ ಆಗಿದೆ. ಇದು ಕೂಡ ನನ್ನ ಪ್ರೀ ವೆಡ್ಡಿಂಗ್ ಡ್ರೆಸ್. ಇದನ್ನ ಈ ಡ್ರೆಸ್ ಅಲ್ಲಿ ಇರೋ ಫೋಟೋಸ್ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಹೆವಿ ಡ್ರೆಸ್. ಇದನ್ನ ನಾವು ಎಲ್ಲಿ ತಗೊಂಡಿದ್ದು, ಹಾ ಇದನ್ನ ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತಾನೆ ಜಯನಗರ್ ಗೋಪಾಲನ್ ಮಾಲ್. ಇದು ಈ ಡ್ರೆಸ್ ಮತ್ತೆ ಈ ಡ್ರೆಸ್ ಪ್ರಿನ್ಸೆಸ್ ಗೌನ್ ಎರಡು ಕೂಡ ಜಯನಗರ್ ಗೋಪಾಲನ್ ಮಾಲ್ ಅಲ್ಲೇ ತಗೊಂಡಿದ್ದು. ಅಂಡ್ ಇದು ಕೂಡ ಈ ಬಾಟಮ್ ವೇರ್ ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಅಂಡ್ ದಿಸ್ ಇಸ್ ವೆರಿ ಸಪರೇಟ್. ಇದು ಜಯನಗರ್, ಇದು ಫ್ಲಿಪ್ಕಾರ್ಟ್. ಅಂಡ್ ದಿಸ್ ಒನ್ ಈಸ್ ಇನ್ ಚಿತ್ರದುರ್ಗ.
ಅಂಡ್ ದಿಸ್ ಒನ್ ಇಸ್ ಫ್ರಮ್ ಫ್ಲಿಪ್ಕಾರ್ಟ್. ಇದು ನಾವು ಸ್ಯಾರಿ ತಗೊಂಡು ನಾವು ಮೂರು ಜನ ಅಕ್ಕ ತಂಗಿರು ಒಂದೇ ತರ ಸ್ಯಾರಿ ತಗೊಂಡು ಒಂದೇ ತರ ಸ್ಟಿಚ್ ಮಾಡಿಸ್ಕೊಂಡಿದ್ವಿ. ಅಂಡ್ ಈ ಕಾಟನ್ ಟಾಪ್ ಕೂಡ ಫ್ರಮ್ ಫ್ಲಿಪ್ಕಾರ್ಟ್. ದಿಸ್ ಇಸ್ ಆಲ್ಸೋ ಫ್ರಮ್ ಫ್ಲಿಪ್ಕಾರ್ಟ್. ದಿಸ್ ಇಸ್ ಆಲ್ಸೋ ಫ್ರಮ್ ಫ್ಲಿಪ್ಕಾರ್ಟ್. ಅಂಡ್ ಇದ್ರಲ್ಲಿ ಏನಿದೆ ಇಲ್ಲ, ಇದರಲ್ಲಿ ಬ್ಲೇಸರ್ ಅದರಲ್ಲಿರೋದು. ಇದನ್ನ ನಾನು ತುಂಬಾನೇ ಇಷ್ಟಪಟ್ಟು ಪ್ರೀ ವೆಡ್ಡಿಂಗ್ ಶೂಟ್ಗೆ ತಗೊಂಡಿದ್ದ ಡ್ರೆಸ್. ಬಟ್ ಯು ಬಿಲೀವ್ ಓ ನಾಟ್, ಇದನ್ನ ಒಂದೇ ಒನ್ ಫೋಟೋಸ್ಗೂ ಕೂಡ ಯೂಸ್ ಮಾಡಿಲ್ಲ, ಒನ್ ಇದರಲ್ಲಿ ಒಂದು ಸಿಂಗಲ್ ಪಿಕ್ ಕೂಡ ಇಲ್ಲ ನಮ್ದು. ದಿಸ್ ಇಸ್ ಮೈ ವೆರಿ ಫೇವ್ರೇಟ್ ಮಿಡಿ. ಇವತ್ತವರೆಗೂ ಕೂಡ ಒಂದ್ಸಲನೂ ಹಾಕಿಲ್ಲ ಇದನ್ನು, ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು. ಈ ಥರ ಹೆವಿ ವೇರ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇದು ಕೂಡ ಗೋಪಾಲನ್, ಇದು ಕೂಡ ಗೋಪಾಲನ್, ಅದು ಕೂಡ ಗೋಪಾಲನ್, ಮೂರು ಕೂಡ ಗೋಪಾಲನ್ ಮಾಲಲ್ಲೇ ತೊಗೊಂಡಿದ್ದು. ಈಗ ನೋಡಿ ಏನ್ ಮಾಡ್ತಾನೆ ನಿನ್ ಮಗ. ಈ ಸೆಕ್ಷನ್ ಅಲ್ಲಿ ಇಷ್ಟು ಡ್ರೆಸ್ಸಸ್ ಇದೆ, ಈ ಡ್ರೆಸ್ಸಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ಒಂದ್ ಸೆಕ್ಷನ್ ಇದೆ. ಈ ಸೆಕ್ಷನ್ ಅಲ್ಲಿ ಒಂದ್ರಲ್ಲಿ ನನ್ನ ಕಾಲೇಜ್ ಯೂನಿಫಾರ್ಮ್ ಇದೆ, ಒನ್ ಇದ್ರಲ್ಲಿ ನನ್ನ ಕಾಲೇಜ್ ಯೂನಿಫಾರ್ಮ್. ಅಂಡ್ ಇದ್ರಲ್ಲಿ ಎಕ್ಸ್ಟ್ರಾ ಕಾಟನ್ ಸ್ಯಾರೀಸ್ ಮತ್ತೆ ರೆಡಿಮೇಡ್ ಬ್ಲೌಸಸ್ ಇದೆ. ಇದ್ರಲ್ಲಿ ನನ್ನ ಡೈಲಿ ಯೂಸ್ ಸ್ಯಾರೀಸ್ ಇದೆ. ಅಂಡ್ ಇದ್ರಲ್ಲಿ ಇದ್ರ ಎಲ್ಲಾ ಡ್ರೆಸ್ಸಸ್ ನ ದುಪ್ಪಟಾಸ್ ಮಾತ್ರ ಸೆಪರೇಟ್ ಆಗಿ ಈ ತರ ಟ್ರಾನ್ಸ್ಪರೆಂಟ್ ಕವರ್ ನಲ್ಲಿ ಸ್ಟೋರ್ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಬ್ಯೂಟಿಫುಲ್ ಸೆಕ್ಷನ್. ಈ ಸೆಕ್ಷನ್ ಅಷ್ಟರಲ್ಲಿ ಕೂಡ ನಾನು ಸ್ಯಾರೀಸ್ ನ ಇಟ್ಟಿದ್ದೀನಿ. ಇಷ್ಟರಲ್ಲಿ ಕೂಡ ನನ್ನ ಫೇವ್ರೇಟ್ ಮತ್ತೆ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂದ್ರೆ ಇದು. ಇದು ನನ್ನ ರಿಸೆಪ್ಷನ್. ಈ ಬ್ಲೌಸ್ ಕೂಡ ಹೆವಿ ವರ್ಕ್ ಆಗಿದೆ. ಇದು ಕೂಡ ಹೆವಿ ವರ್ಕ್ ಬ್ಲೌಸ್. ಲುಕ್ ಹಿಯರ್, ಆಲ್ ಓವರ್ ದ ಸ್ಲೀವ್ಸ್ ಅಂಡ್ ಬ್ಯಾಕ್ ಎಲ್ಲ ಕಡೆ ವರ್ಕ್ ಇದೆ. ಅಂಡ್ ಇದೆಲ್ಲ ಇದೆರಡು ನನ್ನ ಮದುವೆ ಶಾಸ್ತ್ರದ ಸ್ಯಾರೀಸ್. ಇದು ಕೂಡ ನನ್ನ ಮದುವೆ ಶಾಸ್ತ್ರದ ಸ್ಯಾರಿ. ಇದು ಕೂಡ ನನ್ನ ಮದುವೆ ಶಾಸ್ತ್ರದ್ದು. ಇದು ಕೂಡ ಮದುವೆ ಶಾಸ್ತ್ರದ್ದು. ಇದು ಮುಹೂರ್ತ ಸ್ಯಾರಿ. ಇದು ಮನೆಗೆ ಫಸ್ಟ್ ಟೈಮ್ ಬಂದಾಗ ಉಟ್ಕೊಂಡು ಬಂದಿದ್ದ ಸ್ಯಾರಿ ಸೇರೋದಾಗ. ಅಂಡ್ ಇದು ಕಾಟನ್ ಸ್ಯಾರಿ. ಇದು ಯಾವಾಗ ಉಟ್ಕೊಂಡಿದ್ದೆ ಅಂತ ಗೊತ್ತಿಲ್ಲ. ಇದೆರಡು ಇದ್ರ ಮೇಲೆ ಸೆಕ್ಷನ್ ಅಲ್ಲಿ ನನ್ನ ರಿಸೆಪ್ಷನ್ ಲೆಹೆಂಗಾನ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಇರೋದು ನನ್ನ ರಿಸೆಪ್ಷನ್ ಜ್ಯುವೆಲ್ಲರಿ. ನನ್ನ ಹತ್ರ ಇರೋ ಜ್ಯುವೆಲ್ಸ್ ಅಲ್ಲಿ ಇದು ಎಕ್ಸ್ಪೆನ್ಸಿವ್ ಜ್ಯುವೆಲ್ಲರಿ. ಇದು ರಿಸೆಪ್ಷನ್ ನೆಕ್ಲೇಸ್. ಇದು ಹೋಲ್ ಸೆಟ್ ವಿತ್ ಇಯರಿಂಗ್ಸ್ ಅಂಡ್ ಬೈತಲೆ ಬಟ್ಟು. ಅಂಡ್ ಇದು ಕೂಡ ಅಷ್ಟೇ. ಈ ಸೆಕ್ಷನ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನು ವಿಂಟರ್ ವೇರ್ಸ್ ನ ಸ್ಟೋರ್ ಮಾಡಿರ್ತೀನಿ. ಆರ್ ಎಲ್ಸ್ ಫುಲ್ ಶಾರ್ಟ್ ಡ್ರೆಸ್ ಮತ್ತೆ ಕ್ರಾಪ್ ಟಾಪ್ಸ್, ನಾರ್ಮಲ್ ಜೀನ್ಸ್ ಟಾಪ್ಸ್ನೆಲ್ಲ ಈ ಸೆಕ್ಷನ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಬಟ್ ಹಾಫ್ ಆಫ್ ದ ಐಟಮ್ಸ್ ನಮ್ಮ ಅಮ್ಮ ಮನೇಲಿ ಇರೋದ್ರಿಂದ ಎವ್ರಿ ವೀಕೆಂಡ್ ಅಮ್ಮ ಮನೆಗೆ ಹೋಗೋದ್ರಿಂದ ಇಲ್ಲಿರೋ ಡ್ರೆಸ್ಸಸ್ ಎಲ್ಲ ಅಮ್ಮ ಮನೆ ಕಬೋರ್ಡ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಕಮ್ಮಿ ಕಾಣಿಸ್ತಾ ಇದೆ. ಅಂಡ್ ಈ ತರ ಎರಡು ಟಾಪ್ ಇದೆ, ಒನ್ ಇಸ್ ರೆಡ್ ಅಂಡ್ ಒನ್ ಇಸ್ ಬೇಬಿ ಪಿಂಕ್. ಎರಡು ಟಾಪ್ ಕೂಡ ನಾನು ಶೀನ್ ಅಲ್ಲಿ ತಗೊಂಡಿದ್ದು. ಅನ್ಫಾರ್ಚುನೇಟ್ಲಿ ಶೀನ್ ಇವಾಗಿಲ್ಲ. ಅಂಡ್ ಇಲ್ಲಿರೋ ಪ್ಯಾನಲ್ ಲೈಟ್ಸ್ ತುಂಬಾನೇ ಅಟ್ರಾಕ್ಟಿವ್ ಮತ್ತೆ ತುಂಬಾನೇ ಬ್ಯೂಟಿಫುಲ್ ಅನದರ್ ಲೆವೆಲ್ ಲುಕ್ ಕೊಡುತ್ತೆ ನನ್ನ ಕ್ಲಾಸೆಟ್ ಗೆ. ಸೊ ಐ ಜಸ್ಟ್ ಲವ್. ನಂಗೆ ಈ ತರ ಈ ಪ್ಯಾನಲ್ ಲೈಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಹಾ, ಯೂಶಲಿ ನಾನು ಇಕಾಮ್ ಕ್ಯಾಂಡಲ್ಸ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಲ್ಲಿ ಇಕಾಮ್ ಕ್ಯಾಂಡಲ್ಸ್ ನ ಜಾಸ್ತಿ ಸ್ಟೋರ್ ಮಾಡ್ತೀನಿ. ಅಂಡ್ ಫಸ್ಟ್ ಏಡ್ ಬಾಕ್ಸ್ ಇಸ್ ಮಸ್ಟ್. ಅದಾದ್ಮೇಲೆ ನನ್ನ ಡುಂಗ್ರಿ ಅಂಡ್ ನನ್ನ ಫೇವ್ರೇಟ್ ಜೀನ್ಸ್ ಇದೆ. ಇಲ್ಲ, ಇದಾದ್ಮೇಲೆ ನಂದು ಮತ್ತೆ ಚಿನ್ನಿದು ಮತ್ತೆ ಚಿನ್ನಿದು ವಾಚ್ ಮತ್ತೆ ಚಿನ್ನಿದು ವೆಡ್ಡಿಂಗ್ ವಾಚ್. ಈ ಫುಲ್ಲು ರೋ ಅಲ್ಲಿ ಪುಟಾಣಿ ಪುಟಾಣಿ ಸೆಕ್ಷನ್ಸ್ ಇದೆ. ಈ ಪುಟಾಣಿ ಸೆಕ್ಷನ್ ಫಸ್ಟ್ ಅಲ್ಲಿ ನಾನು ನನ್ನ ಟಿಕ್ ಟಾಕ್ ಕ್ಲಿಪ್ಸ್ ಮತ್ತೆ ಡೈಲಿ ಯೂಸ್ ಕ್ಲಿಪ್ಸ್ ನೆಲ್ಲ ಇಟ್ಟಿದ್ದೀನಿ. ಅಂಡ್ ಈ ಬಾಕ್ಸ್ ಅಲ್ಲಿ ನನ್ನ ಎಂಗೇಜ್ಮೆಂಟ್ ಜುವೆಲ್ಸ್ ಇದೆ.
ಮತ್ತೆ ಈ ಆಕ್ಸೆಸರಿ ಸ್ಟ್ಯಾಂಡ್ ನ ನಾನು ಪರ್ಚೇಸ್ ಮಾಡಿರೋದು ಅಮೆಝಾನ್ ಇಂದ. ತುಂಬಾನೇ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಫಿಂಗರ್ ರಿಂಗ್ಸ್ ಮತ್ತೆ ಜುವೆಲ್ಸ್ ಮತ್ತೆ ಚೆನ್ನಾಗಿದೆ. ಆಫ್ಟರ್ ದಟ್ ಈ ಸೆಕ್ಷನ್ ಅಲ್ಲಿ ನಾನು ಸಮ್ ಆಫ್ ಮೈ ವೆಡ್ಡಿಂಗ್ ಜುವೆಲ್ಸ್ ನ ಇಟ್ಟಿದ್ದೀನಿ. ಅಂಡ್ ಇದರಲ್ಲಿ ರೆಡಿಮೇಡ್ ಚೌಲಿ, ಚೌಲಿ ರೆಡಿಮೇಡ್ ಡ್ಯೂಪ್ಲಿಕೇಟ್ ಜಡೆ ಅಂತಾರಲ್ವಾ ನಾವು ಚೌಲಿ ಅಂತೀವಿ, ಅದಿದೆ. ಅದಾದ್ಮೇಲೆ ಪರ್ಲ್ ಕ್ಲಿಪ್ಸ್ ಇದೆ ಅಂಡ್ ಸೇಫ್ಟಿ ಪಿನ್ಸ್, ಸಮ್ ಬ್ರೇಸ್ಲೈಟ್. And some hair pins ಇದೆ. And here I have my engagement jewelry. ಈ ಮೇಕಪ್ ಸ್ಟ್ಯಾಂಡ್ ಬಾಕ್ಸ್ನ ಕೂಡ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಲಿಪ್ಸ್ಟಿಕ್ಸ್ನ ಮಾತ್ರ ಇಟ್ಟಿದ್ದೀನಿ ಈ ಕಂಪ್ಲೀಟ್ ಬಾಕ್ಸಲ್ಲಿ. ಆ್ಯಂಡ್ ಇಲ್ಲಿ ಶುಗರ್ ನೈಕಾ ಆ್ಯಂಡ್ ಅನದೋ ನೈಕಾ ಲಿಪ್ಸ್ಟಿಕ್ಸ್ ಇದೆ. ಇಲ್ಲಿ ಮಾತ್ರ ಶುಗರ್ ಕ್ರಯಾನ್ ಲಿಪ್ಸ್ಟಿಕ್ಸ್ ಇದೆ. ಇಲ್ಲಿ ಲಿಪ್ ಬಾಮ್, ಇಲ್ಲಿ ಲಿಪ್ ಲೈನರ್ಸ್, ಇಲ್ಲಿ ಕೂಡ ಲಿಪ್ ಲೈನರ್ಸ್. ಇದಾದ್ಮೇಲೆ ಇಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಜುವೆಲ್ಸ್ ಇದೆ. And next, here I have, oh sorry, okay. ಇಲ್ಲಿ ನನ್ನ ಮಿನಿ ಕಲೆಕ್ಷನ್ಸ್ ಆಫ್ ನೇಲ್ ಪಾಲಿಶ್ ಆ್ಯಂಡ್ ಸಮ್ ಬ್ಯಾಂಗಲ್ಸ್. ಇದು ನನ್ನ ವೆಡ್ಡಿಂಗ್ ಬ್ಯಾಂಗಲ್ಸ್, ವೆಡ್ಡಿಂಗ್ ರಿಸೆಪ್ಷನ್ನ ಬ್ಯಾಂಗಲ್ಸ್. ಇಲ್ಲಿ ಮಿಕ್ಕಿದ ಎಕ್ಸ್ಟ್ರಾ ಬ್ಯಾಂಗಲ್ಸ್ ಎಲ್ಲ ಇದರಲ್ಲಿದೆ. ಇದರಲ್ಲಿ ಕೂಡ ಸ್ವಲ್ಪ ಜುವೆಲ್ಸ್ನ ಇಟ್ಟಿದ್ದೀನಿ. ಹಾಂ, ಆ್ಯಂಡ್ ದಿಸ್ ಒನ್ನು ಇದೆಲ್ಲಿಂದ ತಂದಿದ್ದೀನ, ಬಾಂಬೆಯಾ? Yeah, this one is the first ever accessory. I mean, first sara. You know, nanu kodisidara first time andre idu aur kodisida first chain. ಹಿಯರಿಂಗ್ ಬಾಕ್ಸ್ ಇಲ್ಲಿ ನಾನು ಯಾಕೆ ಆಫ್ ಮಾಡಿದೆ, ಹೌದಾ? ಓಕೆ, ಇಲ್ಲಿ ಓನ್ಲಿ ಹಿಯರಿಂಗ್ಸ್ ಮಾತ್ರ ಇಟ್ಟಿದ್ದೀನಿ ಈ ಹೋಲ್ ಬಾಕ್ಸಲ್ಲಿ, ವಿಚ್ ಇಸ್ ವೆರಿ ಗುಡ್. ಇಟ್ ಲುಕ್ಸ್ ವೆರಿ ಗುಡ್. ಇದು ಮೂಗುತಿ, ಇನ್ನೆಲ್ಲ ಜುವೆಲ್ಸ್. ಈ ಬಾಕ್ಸ್ ಈ ಪುಟಾಣಿ ಡಬ್ಬನಲ್ಲಿ ತಿರುಪನ್ ಹಾಕಿಟ್ಟಿದ್ದೀನಿ. ಇದೆಲ್ಲ ಚುಮ್ಕಾಸ್, ಇದೆಲ್ಲ ಪುಟಾಣಿ ಪುಟಾಣಿ ಚುಮ್ಕಾಸ್, ಹೆವಿ ಜುಮ್ಕಾಸ್. ನಂಗೆ ಜುಮ್ಕಾಸ್ ಅಂದರೆ ತುಂಬ 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 ಇಷ್ಟ, ಅದಕ್ಕೆ ನಾನು ಜುಮ್ಕಾ ಕಲೆಕ್ಷನ್ಸ್ನ ಜಾಸ್ತಿ ಇಟ್ಟಿದ್ದೀನಿ. ಆ್ಯಂಡ್ ಮೇಲೆ ಅಲ್ಲೆಲ್ಲ ಎಕ್ಸ್ಟ್ರಾ ಲಗೇಜ್ನ ಇಟ್ಟಿದ್ದೀವಿ, ಎಕ್ಸ್ಟ್ರಾ ಸೂಟ್ ಕೇಸ್. ಮತ್ತು ನಾನು ಚಿನ್ನಿಗೆ ಫಸ್ಟ್ ಇಯರ್ಗೆ ಕೊಟ್ಟಿದ್ದಂತಹ ಕುದುರೆ, ಈ ಆಂಟಿಕ್ ಪೀಸ್. ಇದರಲ್ಲಿ ನಾನು ನನ್ನ ವೆಡ್ಡಿಂಗ್ ಜುವೆಲ್ಸ್ನ ಇಟ್ಟಿದ್ದೆ, ಬಟ್ ಯಾವುದೋ ಕಾರಣಕ್ಕೆ ಎಲ್ಲ ತೆಗೆದಿದ್ದೀನಿ, ಇವಾಗ ಸ್ವಲ್ಪ ಮಾತ್ರ ಇದೆ. Thank you.
ಇಲ್ಲಿ ಕೆಳಗಡೆ ಮಾಸ್ಕ್ ಇಟ್ಟಿದ್ದೀನಿ. ಇದು ಮಾಸ್ಕ್ ಪೌಚ್. ಈ ಸಾರಿ ಇಟ್ಟಿರೋ ಸೆಕ್ಷನ್ ಕೆಳಗಡೆ ಫೋರ್ ಓಕೆ ಫೋರ್ ಡ್ರಾಯರ್ಸ್ ಇದೆ. ಅದರಲ್ಲಿ ಫಸ್ಟ್ ಡ್ರಾಯರ್ನಲ್ಲಿ ಎಲ್ಲ ಇಂಟಿಮೇಟ್ ವೇರ್ಸ್ನ ಕ್ಲಿಯರ್ ಆಗಿ ಅರೇಂಜ್ ಮಾಡಿ ಇಟ್ಟಿದೆ. ಆಫ್ಟರ್ ದಿಸ್ ಇಲ್ಲಿ ನನ್ನ ಹೋಲ್ ಮೇಕಪ್ ಕಲೆಕ್ಷನ್ಸ್ ಇದೆ. ನನ್ನ ಮೇಕಪ್ ಪ್ರಾಡಕ್ಟ್ಸ್ನ ಈ ಡ್ರಾಯರ್ ಅಲ್ಲಿ ಇಟ್ಟಿದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. My hair color, this is my hair straight now and twisting kudukta ide illide. This is facial steamer, idu comb hair straightener and pedicure and manicure stick with kit with hair dryer. ನನ್ನ ಕ್ಲಾಸೆಟ್ ಪಕ್ಕನೇ ಒಂದು ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ನಾನು ವೇಯಿಂಗ್ ಮಿಷಿನ್ ಇಟ್ಟಿದ್ದೀನಿ. ಓಕೆ, ಇಲ್ಲಿ ಡೋರ್ ರೈಟ್ ಸೈಡ್ ಅಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇದೆ ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಹೋಲ್ ಸೆಟ್ ವಿತ್ ಚೇರ್. ಈ ಡ್ರೆಸ್ಸಿಂಗ್ ಟೇಬಲ್ನ ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕೆ ಡ್ರಾವರ್ ಇದೆ. ಈ ಡ್ರಾವರ್ ಅಲ್ಲಿ ನಾನು ಏನು ಸ್ಟೋರ್ ಮಾಡ್ತೀನಿ ಅಂದರೆ ನಾನು ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ನ ಅಂದ್ರೆ ಮಾಯಿಶ್ಚರೈಸರ್, ಲಿಪ್ ಬಾಮ್, ಹೈಬ್ರೋ ಕಿಟ್ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ ಇದರಲ್ಲಿ. ಕಾರ್ಪೆಟ್ ಪಕ್ಕನೇ ನಮ್ಮನೆ ಕೋತಿ ನನ್ನ ಎಕ್ಸ್ಪೆನ್ಸಿವ್ ಡ್ರೆಸ್ನ ಕಡಿತಾ ಕೂತಿದೆ. ನೋ ನೋ ನೋ, ಈ ಕಾರ್ಪೆಟ್ ಪೆಪ್ಪರ್ ಫ್ರೈಯಲ್ಲಿ ತಗೊಂಡಿದ್ದು. ಪೆಪ್ಪರ್ ಫ್ರೈಯಲ್ಲಿ ತುಂಬಾ ಚೆನ್ನಾಗಿರೋ ಕಾರ್ಪೆಟ್ ಸಿಗುತ್ತೆ. ಇದು ನನಗೆ ಚಿನ್ನಿ ಕೊಡಿಸಿದ ಫಸ್ಟ್ ಎವರ್ ಗೌನ್. ಮದುವೆ ಮುಂಚೆ ಆಕ್ಚುಲಿ ಚಿನ್ನಿ ನನ್ನ ಫಸ್ಟ್ ಟೈಮ್ ನೋಡಿದ್ದು ಈಗ ಅನ್ನಲ್ಲ ತಾನೇ. ಇಲ್ಲಾಕೋ ಹೋಗ್ಲೆ ಎಲ್ಲ ಕಾಕ್ತಿ ಏನ್ ಶೂಟ್ ಮಾಡ್ತಾ ಇದ್ದೀವಿ.